ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನ ಪಟ್ಟಣಕನಹಳ್ಳಿಯ ಐತಿಹಾಸಿಕ ಪ್ರಸಿದ್ಧ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಾರ್ವಜನಿಕ ಆಸ್ಪತ್ರೆ ಶಿರಾ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಟ್ಟಣಕನಹಳ್ಳಿ, ಭಾರತೀಯ ವೈದ್ಯಕೀಯ ಸಂಘ ಶ್ರೀಮಠದ ಸಹಯೋಗದೊಂದಿಗೆ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಆರೋಗ್ಯವಂತ ಮಕ್ಕಳ ಆಯ್ಕೆ, ಸಾಮೂಹಿಕ ಮಡಿಲು ತುಂಬುವುದು, ಅಂಗವಿಕಲರಿಗೆ ಸಲಕರಣೆ ವಿತರಣೆ, ರಕ್ತದಾನ ಶಿಬಿರ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಶಿರಾ ತಾಲೂಕಿನ ಪಟ್ಟಣಕನಹಳ್ಳಿಯ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಾರ್ವಜನಿಕ ಆಸ್ಪತ್ರೆ ಶಿರಾ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಟ್ಟಣಕನಹಳ್ಳಿ, ಭಾರತೀಯ ವೈದ್ಯಕೀಯ ಸಂಘ ಶ್ರೀಮಠದ ಸಹಯೋಗದೊಂದಿಗೆ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಆರೋಗ್ಯವಂತ ಮಕ್ಕಳ ಆಯ್ಕೆ, ಸಾಮೂಹಿಕ ಮಡಿಲು ತುಂಬುವುದು, ಅಂಗವಿಕಲರಿಗೆ ಸಲಕರಣೆ ವಿತರಣೆ, ರಕ್ತದಾನ ಶಿಬಿರ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ 6 ವೀಲ್ಚೇರ್, 60 ವಾಕಿಂಗ್ ಸ್ಟಿಕ್, 30 ವಾಕರ್ಗಳನ್ನು ಅಂಗವಿಕಲರಿಗೆ, ಫಲಾನುಭವಿಗಳಿಗೆ ಹಂಚಿಕೆ ಮಾಡಲಾಯಿತು. ರಕ್ತದಾನ ಶಿಬಿರದಲ್ಲಿ 50 ಜನ ರಕ್ತದಾನ ಮಾಡಿದರು. ಡಾಕ್ಟರ್ ತಿಮ್ಮರಾಜು ನಿರೂಪಿಸಿದ್ದ ಮಮತೆ ತೊಟ್ಟಿಲು ಕಿರು ನಾಟಕ ಗಮನ ಸೆಳೆಯಿತು. ಸ್ವಾಮೀಜಿಗಳು, ಪರಮ ಪೂಜ್ಯ ಸ್ವಾಮಿಗಳು ಎಲ್ಲರಿಗೂ, ಎಲ್ಲ ಗರ್ಭಿಣಿಯರಿಗೂ ಆಶೀರ್ವಾದವನ್ನ ಮಾಡ್ತಾ ಇದ್ರೆ. ಎಲ್ಲರಿಗೂ ಹೊಸ ಲೈನ್ ಸೆಟ್ ಆಗ್ತದೆ. ತಾಯಿಯಾಗಿ ಮಗುವಿಗೆ ಜನ್ಮ ನೀಡಿ ಗುರುವಾಗಿ ವಿದ್ಯೆ ಸಂಸ್ಕಾರ ಕಲಿಸುವ ಹೆಣ್ಣು ಬಲಿಷ್ಠ ಸಮಾಜ ನಿರ್ಮಾಣ ಹಾಗೂ ಈ ದೇಶ ಕಟ್ಟುವಲ್ಲಿ ಬಹುದೊಡ್ಡ ಕೊಡುಗೆ ನೀಡಿದ್ದಾಳೆ. ಮಾತೆಯಾಗಿ ಮಮತೆ, ಪ್ರೀತಿ, ವಾತ್ಸಲ್ಯ ತೋರುವ ಪ್ರತಿಯೊಬ್ಬ ಹೆಣ್ಣು ಜಗತ್ತಿನ ವೈವಿಧ್ಯತೆಗೆ ಎಂದು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧೀಕ್ಷರಾದ ಶ್ರೀ 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 ನಂಜಾವಧೂತ ಸ್ವಾಮೀಜಿ ತಿಳಿಸಿದರು. ಇವತ್ತೊಂದು 5-6 ಕಾರ್ಯಕ್ರಮಗಳನ್ನು ನಮ್ಮ ತಾಲೂಕು ವೈದ್ಯಾಧಿಕಾರಿಗಳು ವಿಶೇಷ ಆಸಕ್ತಿಯನ್ನು ವಹಿಸಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಹೆಲ್ತ್ ಕ್ಯಾಂಪ್ ಕೂಡ ನಡೀತಾ ಇದೆ, ಇನ್ನೊಂದು ಕಡೆ ಕಾರ್ಯಕ್ರಮ ಮತ್ತು ಅವರಿಗೆ ಮಾರ್ಗದರ್ಶನ ಕೊಡಲಿಕ್ಕೆ ವೈದ್ಯರ ಆಗಮಿಸಿದ ಶುದ್ಧ ಕುಡಿಯೋ ನೀರನ್ನು ನಮಗೆ ಒದಗಿಸ್ತಾ ಇಲ್ಲ. ಅದರಿಂದ ಆಗುವಂತ ಈಗ ಡಾಕ್ಟರ್ ರಾಜಕಾರಣಿ ಆಗಿರೋದ್ರಿಂದ ಮಾಡ್ತಾ ಇದ್ದಾರೆ, ಅದು ಅವತ್ತು ನಡೀತದೆ. ಆ ರೀತಿಯಾಗಿ ನಮ್ಮ ವ್ಯವಸ್ಥೆಗಳು ಜನಗಳ ಹಿತವನ್ನು ಕಾಯುವಂತ ನಿಟ್ಟಿನಲ್ಲಿ, ಅವರ ಆರೋಗ್ಯವನ್ನು ಕಾಪಾಡುವಂತ ನಿಟ್ಟಿನಲ್ಲಿ ತುಂಬ ದೊಡ್ಡ ಹೆಜ್ಜೆಯನ್ನು ಇಡಬೇಕಾಗ್ತದೆ, ಹೆಚ್ಚಿಸ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿರುವಂತಹ ಪ್ರೋಗ್ರಾಮ್ಸ್ ಯೋಜನೆಗಳನ್ನು ಹಾಕ್ಕೊಳ್ಬೇಕಾಗ್ತದೆ. ನಮ್ಮ ಆರೋಗ್ಯ ಸರಿ ಇದ್ದರೆ ಸಮಾಜವೂ ಕೂಡ ಸ್ವಾಸ್ಥ್ಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕು, ಹಾಗೆ ಅಂತ ಹೆಲ್ತ್ ಕ್ಯಾಂಪ್ ಮಾಡಬೇಕು ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಮಡಿಲು ತುಂಬುವಂಥ ಕಾರ್ಯಕ್ರಮ ಮಾಡಬೇಕು ಮತ್ತು ಉತ್ತಮ ಆರೋಗ್ಯವಂತ ಶಿಶುಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ಹಾಗೆ ಅಂತೇಳಿ ಕೇಳಿಕೊಂಡ ಮೇರೆಗೆ ನಮ್ಮೆಲ್ಲ ಡಾಕ್ಟರ್ಸ್ ತುಂಬ ಆಸಕ್ತಿಯಿಂದ ಫಜಲ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅಂದ್ಕೊಂಡಿದ್ದಾರೆ. ವಿಶೇಷವಾಗಿ ಅವರೆಲ್ಲರೂ ಕೂಡ ನಿಮ್ಮ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಹೇಳಿದ್ರೆ ಬಹಳ ಕಷ್ಟ ವೈದ್ಯರಾಗಿ ಕೆಲಸ ಮಾಡುವಂಥದ್ದು ಹಳ್ಳಿಗಾಡಿನ ಪ್ರದೇಶದಲ್ಲಿ ಗ್ರಾಮಾಂತರ ಅಂಥವ್ರ ಬಗ್ಗೆ ಕೂಡ ಆರೋಪಗಳನ್ನು ಹೊರಿಸುವಂಥ ಪಿತೂರುಗಳನ್ನು ಮಾಡುವಂಥ ಇದನ್ನು ಕೇಳಿ ಬಹಳ ಯೋಚನೆ ಆಯಿತು. ಆ ಥರ ಎಲ್ಲ ಆಗಿಬಿಟ್ರೆ ಮತ್ತೆ ನಮ್ಮ ತಾಲೂಕುಗಳಿಗೆ ಇಂಥ ಈ ರೀತಿಯ ಪಿತೂರುಗಳಿದಾವೆ ಆಗಲಿ ಅಂತೇಳಿ ಅದು ಹಾಕ್ಕೊಡ್ದು ಡಾಕ್ಟ್ರುಗಳನ್ನು ಅವರ ಸೇವೆಯನ್ನು ನಾವು ಸದ್ಬಳಕೆ ಮಾಡಿಕೊಳ್ಬೇಕು. ಅವರು ಗ್ರಾಮಾಂತರ ಪ್ರದೇಶಕ್ಕೆ ಬಂದು
ಸರ್ವಿಸ್ ಮಾಡೋದೇ ಕಷ್ಟ. ಅದರಲ್ಲಿ ಅವರನ್ನು ಒಪ್ಪಿಕೊಂಡು ಬಂದಿರ್ತಾರೆ. ಡಾಕ್ಟರ್ ಡಿ ಎಂ ಗೌಡ್ರ ಆಗಿರ್ಬೋದು, ಫಜಲ್ ಆಗಿರ್ಬೋದು, ಕಿಮ್ರಾಜ್ ಆಗಿರ್ಬೋದು, ಇನ್ನೊಬ್ರು ಇನ್ನು ಯುವಕರು, ಅವ್ರ ಹೆಸರನ್ನು ಫಜಲ್ ನಿಮ್ಮ ಹೆಸರಲ್ಲೂ ಫಜಲ್ ಇದೆಯೋ ಅಫಜಲ್ ಅವ್ರ ಅಫಜಲ್ ನೀವು ಫಜಲ್ ಪ್ರಸೂತಿ ಸ್ತ್ರೀ ರೋಗ ತಜ್ಞ ಡಾಕ್ಟರ್ ಡಿಎಂ ಗೌಡ ಮಾತನಾಡಿ, ಗರ್ಭಾವಸ್ಥೆ ಮಹಿಳೆಗೆ ಮುಖ್ಯವಾದ ಘಟ್ಟ. ಗರ್ಭಿಣಿ ತಾಯಂದಿರು ಉತ್ತಮ ಪೌಷ್ಟಿಕ ಆಹಾರ ಸೇವನೆ ಮಾಡಿದರೆ ಹುಟ್ಟುವ ಮಗು ಕೂಡ ಆರೋಗ್ಯವಂತ ಬುದ್ಧಿವಂತನಾಗಿ ರೂಪುಗೊಳ್ಳುತ್ತಾನೆ. ಹೆರಿಗೆ ಅಂದರೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಆಧುನಿಕತೆ ಬೇಕರಿ ತಿನಿಸುಗಳಿಗೆ ಗರ್ಭಿಣಿಯರು ಆಸೆ ಪಡದೆ ನೈಸರ್ಗಿಕವಾಗಿ ಸಿಗುವಂತಹ ತರಕಾರಿ ಮೊಟ್ಟೆಯಂತ ಉತ್ತಮ ಆಹಾರ ಸೇವನೆ ಮಾಡಿದರೆ ಹೆರಿಗೆ ಸುಲಭವಾಗಲಿದೆ. ಮಗುವಿಗೆ ಎದೆ ಹಾಲು ಕಡ್ಡಾಯವಾಗಿ ಕುಡಿಸಬೇಕಿದ್ದು ತಾಯಿ ಹಾಲು ಅಮೃತಕ್ಕೆ ಸಮಾಜ. ಗರ್ಭಾವಸ್ಥೆ ಆದಂತಹ ಸಂದರ್ಭ, ಗರ್ಭಾವಣೆ ಆದಂತಹ ಸಂದರ್ಭದಲ್ಲಿ ಅವರು ಹಲವಾರು ರೀತಿಯಾದಂತಹ ತೊಂದರೆಗಳಿಗೆ ಒಳಗಾಗ್ತಾರೆ. ಅದರಲ್ಲಿ 8ನೇ ತಿಂಗಳಲ್ಲಿ ಸಡನ್ ಆಗಿ ಅವರಿಗೆ ಉಸಿರಾಟದ ಸಮಸ್ಯೆ ಕಾಣಿಸ್ಬೋದು, ಎದೆನೋವು ಕಾಣಿಸ್ಬೋದು. ಹೃದಯ ತನ್ನ ಕೆಲಸದ ಸಾಮರ್ಥ್ಯವನ್ನ ಕೆಲಸವನ್ನ ಸಮರ್ಪಕವಾಗಿ ನಿಭಾಯಿಸದೇ ಇರತಕ್ಕಂಥದ್ದು ಆ ಒಂದು ಅದಕ್ಕೆ ಅದಕ್ಕೆ ನಾವು ಕಂಜೆಸ್ಟಿವ್ ಕಾರ್ಡಿಯಾಕ್ ಫೇಲ್ಯೂರ್ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಫ್ಜಲ್ ಉರ್ ರಹಮಾನ್, ತಾಲೂಕ್ ಪಂಚಾಯಿತಿ ಸದಸ್ಯರಾದ ಕೆಎಂ ಶ್ರೀನಿವಾಸ್, ವೈದ್ಯಾಧಿಕಾರಿ ಡಾಕ್ಟರ್ ಮೊಹಮ್ಮದ್ ಫಸಲುದ್ದೀನ್, ಡಾಕ್ಟರ್ ಕೆಜೆ ತಿಮ್ಮರಾಜು, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಪರಶುರಾಮ್, ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಮುರಳೀಧರ್, ಶ್ರೀನಿವಾಸ್ ಮೂರ್ತಿ, ಆರೋಗ್ಯ ಕಾರ್ಯಕರ್ತೆಯರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದಿನಾಂಕ 18/1/2020 ಶಿರಾನಗರದ ಸಂತೆಪೇಟೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರಜಾಪಿತ ಬ್ರಹ್ಮರವರ 51ನೇ ಜನ್ಮದಿನದ ಅಂಗವಾಗಿ ಸ್ಮೃತಿ ದಿನಾಚರಣೆ ಆಚರಿಸಲಾಯಿತು. ದಿನಾಂಕ 18/1/2020 ಶಿರಾನಗರದ ಸಂತೆಪೇಟೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರಜಾಪತಿ ಬ್ರಹ್ಮರವರ 51ನೇ ಜನ್ಮದಿನದ ಪ್ರಯುಕ್ತ ಸ್ಮೃತಿ ದಿನಾಚರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಂತಕ, ಕಾವೇರಕ, ಡಾಕ್ಟರ್ ಪಿಎಚ್ ಮಹೇಂದ್ರಪ್ಪ, ಸುಧಾ ಮಂಜುನಾಥ್ ಮಂಜುನಾಥ್, ಪೊಲೀಸ್ ತಿಮ್ಮಯ್ಯ, ವಿಜಯ್ಕುಮಾರ್, ರಾಜ್ಕುಮಾರ್, ರಾಜಣ್ಣ, ಲಿಂಗಣ್ಣ, ಕಾರ್ಪೆಂಟರ್ ಚಂದ್ರಣ್ಣ, ಯಶೋದಮ್ಮ, ನಾರಾಯಣಪ್ಪ, ನರಸಿಂಹಣ್ಣ, ಶ್ರೀನಿವಾಸ್, ಕುಮಾರ್, ವಿನೋದ್, ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ವಿಶ್ವದಾದ್ಯಂತ ಒಂದು ಸದ್ಭಾವನಾ ದಿನ, ಶಾಂತಿಯ ದಿನ ಅಂತೇಳಿ ಆಚರಣೆ ಮಾಡ್ತದೆ. ಇದಕ್ಕೆ ಕಾರಣ ಏನಂತಂದ್ರೆ, ಯಾರೇ ನಾವು ಜನ್ಮ ದಿನಾಚರಣೆ ಇರ್ಬೋದು ಅಥವಾ ಸ್ಮೃತಿ ದಿನಾಚರಣೆ ಇರ್ಬೋದು, ಈ ಆಚರಣೆಗಳನ್ನ ಮಾಡ್ತಕ್ಕಂಥ ಉದ್ದೇಶ ಏನಂತಂದ್ರೆ, ಆ ದಿನ ಆ ವ್ಯಕ್ತಿ ಈ ಜಗತ್ತಿಗೆ ಕೊಟ್ಟಂತಹ ಮೌಲ್ಯಗಳ ಕೊಡುಗೆಯನ್ನ, ಜೊತೆಯಲ್ಲಿ ಅವ್ರು ಕೊಟ್ಟಂತಹ ಜ್ಞಾನಾನುಭವಗಳನ್ನ ನಾವು ಹಂಚ್ಕೊಳ್ಬೇಕು, ಮತ್ತೆ ಪುನಃ ನಮಗೆ ಆ ಪುನಶ್ಚೇತನ ತರಬೇಕು ಅಂತಕ್ಕಂಥ ಉದ್ದೇಶವನ್ನು ಹೊಂದಿ ನಾವು ಆಚರಣೆಗಳನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ ಈಶ್ವರಿ ವಿಶ್ವವಿದ್ಯಾಲಯ ಜನವರಿ 18, ಇದು ಸ್ಮೃತಿಯ ದಿನ ಅಂತೇಳಿ ನಾವು ಆಚರಣೆಯನ್ನು ನಾವು ಮಾಡ್ತೀವಿ. ಈ ಸ್ಮೃತಿಯ ದಿನದ ಆಚರಣೆಯ ಹಿನ್ನೆಲೆ ಏನಂತ ಹೇಳಿದರೆ, ಪ್ರಜಾಪಿತ ಬ್ರಹ್ಮ ಅಂತೇಳಿ ಅವರ ಪೂರ್ವಾಶ್ರಮದ ಹೆಸರು ದಾದಾ ಲೇಖರಾಜ್ ಅಂತೇಳಿ, 1876 ಅವರು ಸಿಂಧ್ ಹೈದರಾಬಾದ್ನಲ್ಲಿ ಜನಿಸಿದರು ಸಹಿತ ಅವರ ಶರೀರದಲ್ಲಿ ಭಗವಂತ ಈಶ್ವರ ದಿವ್ಯ ಅಲೌಕಿಕ ಅವತರಣೆಯನ್ನು ಮಾಡಿದ್ದಾನೆ. ಅವಜಾನಂತಿಮ ಮೂಢಾಹ ಮನುಷ್ಯ ತನುವಾಶ್ರಿತಂ ಅಂತೇಳಿ ಭಗವದ್ಗೀತೆ ಹೇಳ್ತದೆ. ಅಂದರೆ ನಾನು ಮನುಷ್ಯನ ತನುವನ್ನು ಆಶ್ರಯಿಸಿ ಬರ್ತೀನಿ ಅಂತೇಳಿ. ಅದೇ ರೀತಿಯಲ್ಲಿ ಆ ನಿರಾಕಾರನು ಜ್ಯೋತಿರ್ಬಿಂದುವಾಗಿರ್ತಕ್ಕಂಥ ಶಿವಪರಮಾತ್ಮನು ಪ್ರಜಾಪಿತ ಬ್ರಹ್ಮಾರವರ ಶರೀರದಲ್ಲಿ 1936 ಪ್ರವೇಶವನ್ನು ಮಾಡಿ ಈಶ್ವರಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು.
ಇದರ ಒಂದು ಮುಖ್ಯ ಕೇಂದ್ರ ಮೌಂಟ್ ಅಬು ರಾಜಸ್ಥಾನದಲ್ಲಿದೆ. ಇದು ಒಂದು ಅಂತಾರಾಷ್ಟ್ರೀಯ ಕೇಂದ್ರ. ವಿಶ್ವದ 137 ರಾಷ್ಟ್ರಗಳಲ್ಲಿ ಈಶ್ವರಿ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದೆ. ಇದಕ್ಕೆ ಮೂಲ ಕಾರಣಕರ್ತರು ಪ್ರಜಾಪಿತ ಬ್ರಹ್ಮ. ಅವರು ಸುಮಾರು 33 ವರ್ಷಗಳ ಕಾಲ ಈಶ್ವರಿ ವಿಶ್ವವಿದ್ಯಾಲಯವನ್ನು ನಡೆಸಿ ದೇಹವನ್ನು ತ್ಯಾಗ ಮಾಡಿದ್ದಾರೆ. ಆ ದೇಹ ತ್ಯಾಗ ಮಾಡಿದಂಥ ದಿನ ಜನವರಿ 18, 1969. ಹೀಗೆ 1969 ಜನವರಿ 18 ಅವರು ಈ ಇಹಲೋಕವನ್ನು ತ್ಯಜಿಸಿ ಅವ್ಯಕ್ತರಾದಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ದಿನ. ಹಾಗಾಗಿ ಈ ಜನವರಿ 18 ನಾವು ಸ್ಮೃತಿ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಹಾಗೆಯೇ ಬ್ರಹ್ಮ ತಂದೆ ನಮಗೆ ಬಿಟ್ಟು ಹೋಗಿರ್ತಕ್ಕಂಥ ಆದರ್ಶತೆ, ಆದರಣೀಯತೆ, ಜೊತೆಯಲ್ಲಿ ಅವರೆಲ್ಲರ ಮೌಲ್ಯಗಳನ್ನು ಇಡೀ ಜಗತ್ತಿನಾದ್ಯಂತ ಇರ್ತಕ್ಕಂಥ ಈಶ್ವರ ವಿಶ್ವವಿದ್ಯಾಲಯಗಳು ತಾವು ಮತ್ತೆ ಪುನಃ ನೆನಪು ಮಾಡ್ಕೊಳ್ತಾನೆ, ಪುನಃ ನಮ್ಮಲ್ಲಿ ಧಾರಣೆ ಮಾಡ್ಕೊಳ್ತಾನೆ, ಪುನಃ ನಮಗೆ ಚೇತನತೆಯನ್ನು ತುಂಬತಕ್ಕಂಥ ಒಂದು ಶಕ್ತಿ ನಮಗೆ ಬರ್ತದೆ. ಹಾಗಾಗಿ ನಾವು ಜನವರಿ 18 ಸ್ಮೃತಿ ದಿನ ಅಂತ. ಕಾರ್ಯಕ್ರಮದಲ್ಲಿ ಸಿದ್ದರಾಮಣ್ಣ, ದೌಲತ್ ರಾಮ್ ಸಿಂಗ್, ಮಾಜಿ ನಗರಸಭೆ ಸದಸ್ಯರಾದ ನಟರಾಜು ಹಾಗೂ ಶ್ರೀ ಟಿವಿ ವ್ಯವಸ್ಥಾಪಕರಾದ ಕುಮಾರ್ ರವರನ್ನು ಸನ್ಮಾನಿಸಲಾಯಿತು. ಶಿರಾನಗರದ ಪಶುವೈದ್ಯ ಇಲಾಖೆಯಲ್ಲಿ ತಾಲೂಕಿನ ಎಲ್ಲಾ ರೈತರಿಗೆ ಪಶುವೈದ್ಯ ಇಲಾಖೆಯಿಂದ ದೊರಕುವ ಸೌಲಭ್ಯ ಹಾಗೂ ತರಬೇತಿ ಕಾರ್ಯಾಗಾರ ಏರ್ಪಡಿಸಲಾಗಿತ್ತು. ಡಾಕ್ಟರ್ ರಂಗನಾಥ ವೈದ್ಯ ಸಹಾಯಕ ನಿರ್ದೇಶಕರು ಪಶು ಆಸ್ಪತ್ರೆ ಶಿರಾ. ನಾವು ಇದನ್ನ ಇಲಾಖೆಯಿಂದಲೂ ಕೂಡ ನಮಗೆ ಗುರಿ ಕೊಟ್ಟಿರ್ತಾರೆ. ಆ ಗುರಿ ಬಂದ ಸಾರವಾಗಿ ನಾವು ನೀವು ಸಬ್ಸಿಡಿ ರೇಟ್ನಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ನವ್ರಿಗೆ 1,000 ಅಲ್ವಾ, ಇವ್ರು ನಮ್ಮ ಜನರಲ್ಗೆ 5,000 ಜನರಲ್ನವ್ರು 5,000 ಸೊ ಇವರಾದರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಆದರೆ 1,000 ರೂಪಾಯಿ ಇದರಲ್ಲಿ ನಾವು ಸಪ್ಲೈ ಮಾಡ್ತೀವಿ. ನಾವೇನು ಮಾಡ್ತೀವಿ, ಯಾರಾದರೂ ಆಸಕ್ತ ರೈತರಿದ್ದರೆ ನಮಗೆ ಹೆಸರು ಕೊಟ್ಟರೆ ಅದನ್ನು ನಾವು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿ ಅವರು ಇದು ಆ ವ್ಯವಸ್ಥೆನೂ ಇದೆ. ನಿಮ್ಮಲ್ಲಿ ಯಾರಾದರೂ ಜಲಕೃಷಿ ಮಾಡ್ತಕ್ಕಂಥ ಆಸಕ್ತಿ ಇರೋರು ಇದರ ಸದುಪಯೋಗವನ್ನು ಪಡ್ಕೊಬೋದು. ಆಮೇಲೆ ಚಾಫ್ ಕಟ್ಟರ್ಸು, ಮೇವು ಕತ್ತರಿಸ ಯಂತ್ರ, ಅವು ಕೂಡ ನಮ್ಮಲ್ಲಿ ಅವನ್ನು ಕೂಡ ನಾವು ತರಿಸಿಕೊಡ್ತಾ ಇದ್ದೀವಿ. ರೈತರಿಗೆ ಅದು 10,000 ರೂಪಾಯಿ ಬಿಲ್ ಕಟ್ಟಬೇಕಾಗುತ್ತೆ, 10,000 ರೂಪಾಯಿ ಸರ್ಕಾರ ಕೊಡುತ್ತೆ. ಸರ್, ಮತ್ತು ಈ ಟ್ರೈನಿಂಗ್ ಇಂಪ್ಲಿಮೆಂಟೇಷನ್ ಹೆಂಗೆ ಸರ್? ತಾಲೂಕಲ್ಲಿ, ಶಿರಾ ತಾಲೂಕಲ್ಲಿ ಇದೇ ಫಸ್ಟ್, ಬೇರೆ ಎಲ್ಲರೂ ಇಂಪ್ಲಿಮೆಂಟ್ ಆಗಿದೆಯಾ? ಇದೇ ಹೊಸದಾಗಿ ಮಾಡ್ತಾಯಿರೋದು ಜಲಕೃಷಿ? ಪ್ರತಿ ವರ್ಷ ಅದು ಪಶುಭಾಗ್ಯ ಯೋಜನೆ ಫಲಾನುಭವಿ ಕೊಡ್ತೀವಿ, ಟ್ರೈನಿಂಗ್ ಕೊಡ್ತೀರಾ? ಇಲ್ಲಿ ಯಾವ ಗ್ರಾಮದಲ್ಲಿ ಹೆಚ್ಚಿಗೆ ಇಂಪ್ಲಿಮೆಂಟ್ ಆಗಿದೆ ಈ ಜಲಕೃಷಿದು, ಈ ಥರದ್ದು ಈ ಕೃಷಿ ಜಲ? ಈಗ ಮೇಡಮ್ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಜಲಕೃಷಿ ಈಗ ಇಂಟ್ರೊಡ್ಯೂಸ್ ಆಗಿದೆ, ಅದು ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿದೆ, ಎಲ್ಲ ಒಂದೇ ಕಡೆ ಇಲ್ಲ, ಸ್ವಲ್ಪ ಜನ ರೈತರು ತಗೊಂಡು ಮಾಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಕೊಟ್ಟಿದೆ ಸರ್ ನೀವು? 5 ಜನ ರೈತರು ಲಾಸ್ಟ್ ಇಯರ್. 5 ಜನಕ್ಕೆ ಯೂನಿಟ್ ಬರಬೇಕು ಇವಾಗ ಟೈಮ್, ಇದು ಬರಬೇಕು, ದುಡ್ಡು ಕಟ್ಟಿದೀವಿ, ಯೂನಿಟ್ ಬರಬೇಕು. ಹ್ಞೂ, ಇಷ್ಟೇ ರೈತರಿಗೆ ಇದು ಬೆನಿಫಿಟ್ ಕೊಡಬೇಕು ಅಂತ ಏನಾದ್ರು ಇದೆಯಾ ಟಾರ್ಗೆಟ್? ಟಾರ್ಗೆಟ್ ಶೆಡ್ಯೂಲ್ ಅವ್ರು ಕೇಳ್ತಾರೆ, ಇಷ್ಟು ಜನ ಶೆಡ್ಯೂಲ್ ಕ್ಯಾಸ್ಟ್ ಜನ ಜನರಲ್ಲಿಗೆ ನೀವು ಲೀಸ್ಟ್ ಕೊಡಿ, ಆಸಕ್ತ ರೈತರಿಂದ ಅಮೌಂಟ್ ಕಲೆಕ್ಟ್ ಮಾಡಿ ಕೊಡಿ ಅಂತ ನಾವು ದುಡ್ಡು ತಂದು ಕಟ್ಟಿದ್ವಿ. ಈಗ ಬರಬೇಕು, ಯೂನಿಟ್ ಬರಬೇಕು. ಅದಕ್ಕೆ ಬೇಕಾಗೋ ಬೀಜನ ಸಹಿತ ಸಬ್ಸಿಡಿ ತರಬೇಕು? ಬೀಜ ಅವ್ರು ತಗೋಬೇಕು. ಜಸ್ಟ್ ಇವು ಮಾತ್ರ. ಇನ್ನೊಂದು ವಿಷಯ ಏನಂದ್ರೆ, ನೀವು ಸಾಕಷ್ಟು ಜನ ಕುರಿ ಮೇಕೆ ಸಾಕೋರಿಗೆ ಇದು ಭಾಳ ಬೆನಿಫಿಟ್ ಆಗುತ್ತೆ. ನೀವೇನು ಸೊಪ್ಪು ಅದೇ ಇದು ತಗೊಳ್ತಿರಲ್ಲ, ನೀವು ಕಾಳುಗಳು ಮರಿಗಳಿಗೆ ಕೊಟ್ಟರೆ ಚೆನ್ನಾಗಿ ಬೆಳವಣಿಗೆ ಬರುತ್ತೆ. ಇದರಲ್ಲಿ ಈ ಹೈಡ್ರೋಫೋನಿಕ್ ಇದರಲ್ಲಿ ನೀವು ಕುರಿ ಮರಿಗಳನ್ನ ಮೇಕೆ ಮರಿಗಳನ್ನ ಸಾಕೋದಕ್ಕೆ ಸಾಕಷ್ಟು ಒಂದು ಉಪಯುಕ್ತ. ಓಕೆ ಸರ್. ನನ್ನ ಹೆಸರು ಡಾಕ್ಟರ್ ಜಯಂತಿ ಅಂತ, ತುಮಕೂರು ಪಶುವೈದ್ಯಕೀಯ ಪರೀಕ್ಷಕರ ತರಬೇತಿ ಕೇಂದ್ರದಲ್ಲಿ ಪಶುವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ತರಬೇತಿ ಉದ್ದೇಶ ಏನಂತಂದರೆ, ಶಿರಾ ತಾಲೂಕಿನಲ್ಲಿ ಪಶುಭಾಗ್ಯ ಯೋಜನೆಯಲ್ಲಿ ಆಯ್ಕೆ ಆಗಿರುವಂಥ ರೈತರಿಗೆ ಮತ್ತು ಇನ್ನಿತರ ಆಸಕ್ತ ರೈತರಿಗೆ ನಾವು ಹೈನುಗಾರಿಕೆ ಮತ್ತು ಕುರಿ ಸಾಕಾಣಿಕೆ ತರಬೇತಿಯನ್ನು ಹಮ್ಮಿಕೊಂಡಿದ್ರು. ಈ ತರಬೇತಿಯಲ್ಲಿ ಎಲ್ಲ ರೈತರಿಗೂ ನಾವು ಸಂಕ್ಷಿಪ್ತವಾಗಿ ಹೈನುಗಾರಿಕೆಯನ್ನು ಯಾವ ರೀತಿ ಮಾಡಬೇಕು, ನೀವು ಯಾವ ತಳಿಯ ರಾಸುಗಳನ್ನ ಕೊಂಡ್ಕೊಳ್ಬೇಕು, ಕೊಂಡ್ಕೊಳ್ಳುವಾಗ ಅವಳದು ಯಾವ್ಯಾವ ಲಕ್ಷಣಗಳನ್ನ ನೋಡಿ ತಗೋಬೇಕು ನೀವು, ಆಮೇಲೆ ಕರು ಸಾಕಾಣಿಕೆ ಬಗ್ಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ನೀಡಿದ್ದೀವಿ. ಮತ್ತು ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲೂ ಅಷ್ಟೇ, ಆಹಾರ ಪೋಷಣೆಯ ಮಹತ್ವ ಇರ್ಬೋದು, ಜಾನುವಾರುಗಳಲ್ಲಿ ರೋಗವನ್ನು ನಿಯಂತ್ರಣ ಮಾಡ್ಕೊಳ್ಳೋದಿರ್ಬೋದು, ಜಂತುನಾಶಕ ಔಷಧಿಗಳನ್ನು ಬಳಕೆ ಇರ್ಬೋದು, ಎಲ್ಲ ಮಾಹಿತಿಯನ್ನು ರೈತರಿಗೆ ನೀಡಿದ್ದೀವಿ. ಅವರು ಸಹ ಚೆನ್ನಾಗಿ ಸ್ಪಂದಿಸಿದ್ದಾರೆ, ಅವರ ಅನುಮಾನಗಳನ್ನು ಪರಿಹರಿಸ್ಕೊಂಡಿದ್ದಾರೆ. ಇದಲ್ಲದೆ ಮುಂದೆ ಯಾವುದಾದ್ರೂ ಅವರಿಗೆ ಈ ಸಾಕಾಣಿಕೆಯಲ್ಲಿ ಏನಾದರೂ ಅನುಮಾನಗಳಿದ್ರೆ ನಮ್ಮನ್ನು ನೇರವಾಗಿ ಅಥವಾ ನಮ್ಮ ಸಂಸ್ಥೆ ದೂರವಾಣಿ ಸಂಖ್ಯೆಯನ್ನು ನಿಮ್ಗೆ ಕೊಟ್ಟಿದ್ದೀವಿ, ಅದ್ರ ಮೂಲಕ ನಮ್ಮನ್ನು ಸಂಪರ್ಕಿಸಿದ್ರೆ ನಾವು ನಿಮ್ಮೆಲ್ಲ ಅನುಮಾನಗಳನ್ನ ಪರಿಹರಿಸೋದಕ್ಕೆ ಸಿಗ್ತೀವಿ. ನಾವೇ ಸ್ಲೈಡ್ಸ್ ಮಾಡಿರೋದು ಜನಕೃಷಿ ಕನ್ನಡದಲ್ಲಿ ಹೇಳ್ತಾರೆ, ಇಂಗ್ಲೀಷಲ್ಲಿ ಹೈಡ್ರೋಪೋನಿಕ್ ಮಾಡೋದು, ಅಂದರೆ ನಿಮಗೆ ನೀರು ಜಮೀನು ಎಲ್ಲ ಕಡಿಮೆ ಇರುವಾಗ ಮಾಡ್ಕೋಬೋದಾಗಿರುವಂಥದ್ದು. ಇದಕ್ಕೆ ನೀವು ಎಲ್ಲ ಧಾನ್ಯಗಳನ್ನ ಬಳಸ್ಬೋದು, ಮುಸ್ಕಿನ ಜೋಳ ಮತ್ತು
ನಮ್ಮ ಮಾಮೂಲಿ ಗೋವಿನ ಜೋಳ, ಬಾರ್ಲಿ, ಸಜ್ಜೆ ಯಾವುದಾದ್ರೂ ಬಳಸ್ಬೋದು. ಸಾಮಾನ್ಯವಾಗಿ ನಾವು ಮುಸುಕಿನ ಜೋಳವನ್ನು ಈ ವಿಧಾನದಲ್ಲಿ ಬೆಳಿತೀವಿ. ಸೊ ಇದು ಹೀಗೆ ಹೇಗೆ ಅಂತ ಹೇಳಿದ್ರೆ, ಫಸ್ಟು ನಾವು ಅದನ್ನು ಮೊಳಕೆ ಬರಿಸ್ಬೇಕು. ನಿಮಗೆಲ್ಲ ಮೊಳಕೆ ಬರ್ಸೋದು ಗೊತ್ತಿದೆ ಅಲ್ವಾ? ನೀರಲ್ಲಿ ನೆನೆಸ್ತೀರ, ಅದನ್ನು 24 ಗಂಟೆ ನೆನೆಸ್ತೀರ. ನೆನೆಸಿದ ಮೇಲೆ ಈ ಥರ ಗೋಣಿ ಚೀಲಕ್ಕೆ ನೆನೆಸಿರೋವಂಥ ಒಂದು ತೆಳುವಾದ ಗೋಣಿ ಚೀಲಕ್ಕೆ ಅದನ್ನು ಹಾಕ್ಬೇಕು. ಸೊ ಗೋಣಿ ಚೀಲದಲ್ಲಿ ಒಂದು 3 ದಿವಸ ಬಿಟ್ಟರೆ ಅದು ಚೆನ್ನಾಗಿ ಮೊಳಕೆ ಉಳಿಯುತ್ತೆ. ಸೊ ಇದು ಮೊಳಕೆ ಉಳಿದ ಮೇಲೆ ಈ ಥರ ಟ್ರೇಗಳು ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ಈ ಥರ ಟ್ರೇಗಳು ಸಿಗುತ್ತೆ, ಅದನ್ನೆಲ್ಲ ಒಂದ್ರ ಮೇಲೆ ಒಂದು ಸ್ಟ್ಯಾಂಡ್ಗಳನ್ನ ನಾವು ಜೋಡಿಸ್ಬೇಕು. ಈ ಟ್ರೇಗಳಲ್ಲಿ ನೀವು ಈ ಏನು ಮೊಳಕೆ ಬಂದಿರೋ ಕಾಳನ್ನು ಸಮಾನಾಂತರವಾಗಿ ಹರಡ್ತೀರ. ಈ ಥರ ಇರುತ್ತೆ ಸ್ಟ್ಯಾಂಡ್, ಆಯಿತಾ? ಸೊ ಇದು ವಿಧ ವಿಧ ಪ್ರಮಾಣದಲ್ಲಿ ನಾವು ಬಳಸ್ಬೋದಾಗುತ್ತ ಟ್ರೇಗಳು ಮತ್ತು ಸ್ಟ್ಯಾಂಡ್ಗಳು. ಸೊ ಇಲ್ಲಿ ಈ ಥರ ಇಲ್ಲೆಲ್ಲ ಟ್ರೇಗಳನ್ನೆಲ್ಲ ನಾವು ಏನು ಮೊಳಕೆ ಕಾಳು ಹಾಕಿರೋ ಟ್ರೇಗಳನ್ನ ನಾವು ಇದರಲ್ಲಿ ಇಡ್ತೀವಿ. ಆಮೇಲೆ ಈ ರೀತಿ ಟ್ರೇಗಳನ್ನೆಲ್ಲ ಇಟ್ಟ ಮೇಲೆ ಅದರಲ್ಲಿ ಆಟೋಮೆಟಿಕ್ಕಾಗಿ ಟೆಂಪ್ರೇಚರ್ ಮತ್ತು ಹ್ಯುಮಿಡಿಟಿ ಕಂಟ್ರೋಲ್ ಆಗುತ್ತೆ. ಸಾಮಾನ್ಯವಾಗಿ 22 ಡಿಗ್ರಿ ಸೆಂಟಿಗ್ರೇಡ್ ಇರಬೇಕು. ಇನ್ನೂ 24 ಗಂಟೆ 22 ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗ ಈ ಮೇವು ಚೆನ್ನಾಗಿ ಬೆಳೆಯುತ್ತೆ, ಗೊತ್ತಾಯ್ತಾ? ಸೊ ಆಮೇಲೆ ನೀರು ಅದಾಗದೆ ಸಿಂಪಡಿಸ್ಕೊಡ್ತಾ ಇರುತ್ತೆ. ಸೊ ನಿಮ್ಮಲ್ಲೆಲ್ಲ ಹೀಗೆ ಡ್ರಿಪ್ ಎಲ್ಲ ಇರುತ್ತಲ್ವ, ಅದೇ ರೀತಿ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ನೀರು ಅದಾಗದೆ 2 ಗಂಟೆಗೊಂದ್ಸಲ ಅಲ್ಲಿ ಸಿಂಪಡಿಸ್ಕೊಡ್ತಾ ಇರುತ್ತೆ. ಸೊ 4 ದಿನ ಮೊಳಕೆ ಮಾಡಿದ್ದೀವಿ, ಈ ಟ್ರೇನಲ್ಲಿ ತಂದಿಟ್ಟರೆ ಇನ್ನು 5 ಅಥವಾ 6 ದಿನಕ್ಕೆ ಸುಮಾರು ಒಂದು 15-16 ಇಂಚಷ್ಟು ಉದ್ದಕ್ಕೆ ಮೇವು ಬೆಳೆದಿರುತ್ತೆ, ಗೊತ್ತಾಯ್ತಾ? ಸೊ ನೀವು ಜೋಳ ಹಾಕಿದ 10 ದಿವಸಕ್ಕಾಗಲೇ ನಿಮಗೆ ಮೇವು ರೆಡಿಯಾಗಿರುತ್ತೆ. ನೀವು ಅದೇ ಜಮೀನಲ್ಲಿ ಬೆಳೆದ್ರೆ ಎಷ್ಟು ದಿನ ಬೇಕು ಮೇವು ದನಗಳಿಗೆ ಹಾಕೋಕ್ಕೆ? ಕನಿಷ್ಠ ಪಕ್ಷ 2 ತಿಂಗಳು ಬೇಕು. ಇಲ್ಲಿ 10 ದಿನಕ್ಕೆ ಮೇವು ರೆಡಿಯಾಗಿರುತ್ತೆ. ಸೊ ಈ ಮೇವನ್ನು ನೀವು ರಾಸುಗಳಿಗೆ ಬಳಸ್ಬೋದು. ಇದರಲ್ಲಿ ಏನು ಪ್ರಯೋಜನ ಅಂತ ಹೇಳಿದ್ರೆ, ಈಗ ಅಂದರೆ ನೋಡಿ ಈ ಥರ ಎಲ್ಲ ಮೊಳಕೆ ಬಂದಿರೋದು ಟ್ರೇನಲ್ಲೆಲ್ಲ ತೋರಿಸಿದ್ದಾರೆ. ಶಿರಾ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಮಹಿಳಾ ಘಟಕದ ವತಿಯಿಂದ ಕಳ್ಳಂಬೆಳ್ಳ, ಬುಕ್ಕಪಟ್ಟಣ ಹಾಗೂ ಹುಲಿಕುಂಟೆ ಹೋಬಳಿಗಳ ಕರವೇ ಮಹಿಳಾ ಘಟಕದ ಉದ್ಘಾಟನೆಯನ್ನು ನೆರವೇರಿಸಿದ ತಾಲೂಕು ಅಧ್ಯಕ್ಷರಾದ ಶ್ರೀಮತಿ ರೇಣುಕಮ್ಮ. ಮುಂದೆ ಬರಮ್ಮ. ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ಅಧ್ಯಕ್ಷರು ಶಿರಾ ತಾಲೂಕು. ಈ ಸಂದರ್ಭದಲ್ಲಿ ನಾವು ಬರೀ ಶಿರಾದಲ್ಲಿ ಮಾತ್ರ ಮಹಿಳಾ ಘಟಕ ನಗರ ಘಟಕ ಅಂತ ಹೇಳಿಬಿಟ್ಟು ನಾವು ಮಾಡಿದ್ವಿ. ಈಗ ಹೋಬಳಿ ಮಟ್ಟದಲ್ಲೂ ನಾವು ಘಟಕ ಮಾಡೋದಕ್ಕೆ, ಯಾಕೆಂದ್ರೆ ನಮಗೆ ಸದೃಢ ಆಗಿರ್ಬೇಕು ನಾವು ಹೆಣ್ಮಕ್ಳುಗಳು. ಹಂಗಾಗಿ ನಾವು ಬುಕ್ಕಪಟ್ಟಣ ಹೋಬಳಿ, ಕಳ್ಳಂಬೆಳ್ಳ ಹೋಬಳಿ ಮತ್ತು ಹುಲಿಕುಂಟೆ ಹೋಬಳಿಯಿಂದನ ಸದಸ್ಯಗಳನ್ನೆಲ್ಲ ನಾವು ಆಯ್ಕೆ ಮಾಡಿಬಿಟ್ಟು ಈಗ ಸುಮಾರು ವರ್ಷಗಳಿಂದಲೂ ನಾವು ಹೋಬಳಿ ಘಟಕಗಳನ್ನ ನಾವು ಮಾಡಿರಲಿಲ್ಲ. ಹಂಗಾಗ್ಬಿಟ್ಟು ನಾವು ಹೋಬಳಿ ಘಟಕ ಮಾಡಬೇಕು ಅಂತ ಹೇಳಿ, ಏಕೆಂದರೆ ಶಿರಾ ತಾಲೂಕಲ್ಲಿ ಸಮಸ್ಯೆಗಳು ಶಿರಾ ನಗರದಲ್ಲೂ ಇದೆ, ತಾಲೂಕಿನಲ್ಲೂ ಇದೆ. ಅದನ್ನು ಗಂಡು ಮಕ್ಕಳ ಹತ್ರ ಹೇಳ್ಕೊಳ್ಳೋದಕ್ಕೆ ಎಷ್ಟೋ ಜನ ಮಹಿಳೆಯರಿಗೆ ಅದು ಸಾಧ್ಯ ಆಗೋದಿಲ್ಲ. ಹಂಗಾಗ್ಬಿಟ್ಟು ನಾವು ಮಹಿಳೆಯರೇ ಒಂದು ಘಟಕ ಮಾಡಿಕೊಂಡ್ರೆ ಏನಾದರೂ ಸಮಸ್ಯೆ, ಅತ್ತೆ ಮಾವ ಸಮಸ್ಯೆ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಇಲ್ಲ ಅವ್ರಿಗೆ ಒಂಥರ ಏನಂತಾರ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಿರ್ತಾರೆ, ಆಮೇಲೆ ದೈಹಿಕವಾಗಿ ಮಾನಸಿಕವಾಗಿ ತುಂಬ ನೋವು ಅನುಭವಿಸ್ತಾ ಇರ್ತಾರೆ, ಅದನ್ನು ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ಆಗ ನಮ್ಮ ಹತ್ರ ಸುಮಾರು ನಾವು 2015-16 ಸಾಲಿನಲ್ಲಿ ನಾವು ಕರವೇ ಮಹಿಳಾ ಘಟಕನ ಶಿರಾದಲ್ಲಿ ಸ್ಥಾಪನೆ ಮಾಡಿದ್ದು. ಇದುವರೆಗೂ ನನ್ನ ಹತ್ರ ತುಂಬ ಜನ ಬಂದಿದ್ದಾರೆ. ನಾವು ಸಮಾಜ ಸೇವೆ ಅಂತ ಹೇಳಿಬಿಟ್ಟು ನಾವು ಒಬ್ಬರಿಂದ ಏನು ನಾವು ನಿರೀಕ್ಷೆ ಮಾಡೋದಿಲ್ಲ, ಆ ಥರ ನಾವು ಕಾರ್ಯ ಮಾಡ್ತಾ ಇದ್ದೀವಿ. ಹಂಗಾಗ್ಬಿಟ್ಟು ಇವಾಗ ಹೋಬಳಿ ಮಟ್ಟದಲ್ಲೂ ನಾವು ಈ ಥರ ನಾವು ಕಾರ್ಯಚಟುವಟಿಕೆಗಳನ್ನ, ಅದರಲ್ಲಿ ಹೆಣ್ಮಕ್ಳುಗಳು ಸುಮಾರು ಬೇಗ ಹೊರಗಡೆ ಬರೋದಿಲ್ಲ, ಆದರೆ ಈ ಹುಮ್ಮಸ್ಸಿಂದ ಬಂದಿರೋ ಹೆಣ್ಮಕ್ಳನ್ನೇ ಸೇರಿಸ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ, ನಾವು ಅವ್ರ ಜೊತೆ ಕೈ ಜೋಡಿಸ್ಬಿಟ್ಟು ನಾವು ಏನಾದರೂ ಸಮಸ್ಯೆನ ಬಗೆಹರಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರೋದ್ರಿಂದ, ಅಂಥ ಹೆಣ್ಮಕ್ಳುಗಳನ್ನೇ ನಮಗೆ ಒಳ್ಳೆಯ ತಂದೆಗೆ ಕೆಲಸ ಮಾಡುವಂಥ ಹೆಣ್ಮಕ್ಳುಗಳೇ ನಮಗೆ ಸಿಕ್ಕಿದ್ದಾರೆ. ಹಂಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಇವಾಗ ಮಹಿಳಾ ಘಟಕಗಳನ್ನ 3 ಹೋಬಳಿನಲ್ಲಿ ಮಾಡಿದ್ದೀವಿ, ಇನ್ನು 2 ಹೋಬಳಿ ಇದೆ, ಗೌಡಗೆರೆ ಹೋಬಳಿ ಮತ್ತು ಕಸಬಾ ಹೋಬಳಿ, ಅಲ್ಲೂ ಸಮೇತ ನಾವು ಇದು ಹೋಬಳಿನ ಘಟಕನ ಶುರು ಮಾಡ್ತೀವಿ. ಈಗ ಸದ್ಯಕ್ಕೆ ತುಂಬ ಜನಗಳು ಒತ್ತಡ ಇತ್ತು ನಮ್ಮ ಹೋಬಳಿನಲ್ಲಿ ಮಹಿಳಾ ಘಟಕ ಮಾಡಿ ಅಂತ, ಅದಕ್ಕೆ ನಾವು ಇವಾಗ ಮಹಿಳಾ ಘಟಕಗಳನ್ನ ಮಾಡಿದ್ದೀವಿ. ಇದರಲ್ಲಿ ನಾವು ಇದರಲ್ಲೇ ಹೋಬಳಿನಲ್ಲೂ ಕಾರ್ಮಿಕ ಘಟಕ ಬರುತ್ತೆ, ವಿದ್ಯಾರ್ಥಿ ಘಟಕ, ಆಮೇಲೆ ಯುವ ಘಟಕ, ಇಂಥವೆಲ್ಲ ಇರ್ತವೆ. ಯಾಕೆಂದರೆ ಇವಾಗ ಕೂಲಿ ಹೋಗಿರ್ತಾರೆ, ಕಟ್ಟಡ ಆಮೇಲೆ ಮನೆ ಕೆಲಸ ಮಾಡೋಕ್ಕೆ ಹೋಗಿರ್ತಾರೆ, ಅವ್ರಿಗೆ ಅಲ್ಲಿ ಏನೋ ಒಂದು ದೌರ್ಜನ್ಯ ಆಗಿರುತ್ತೆ,
ಅದನ್ನು ನಮ್ಮ ಮಹಿಳಾ ಘಟಕಗಳಿಗೆ ಮುಖಾಂತರ, ಕಾರ್ಮಿಕ ಘಟಕದ ಮುಖಾಂತರ ಅವ್ರಿಗೆ ನಾವು ಏನಾದರೂ ಒಂದು ನ್ಯಾಯ ದೊರಕಿಸೋಣ. ಮತ್ತು ಸಮಾಜದಲ್ಲಿ ವಿದ್ಯಾರ್ಥಿಗಳು ಅವರು ಎಷ್ಟೋ ನೋವು ಅನುಭವಿಸ್ತಾ ಇರ್ತಾರೆ, ಅಂಥವೆಲ್ಲ ನಾವು ಸಮಸ್ಯೆ ನಿವಾರಣೆ ಮಾಡಬೇಕಾಗಿ ನಾವು ಇದನ್ನು ಘಟಕಗಳನ್ನ ನಾವು ಘಟಕದ ರೂಪಾಂತರ ನಾವು ಅವರ ಎಲ್ಲ ಹೆಣ್ಮಕ್ಳುಗಳು ಅಲ್ಲಿಗೆ ತಾಲೂಕಲ್ಲಿ ನಾವಿಲ್ಲಿ ಶಿರಾದಲ್ಲಿ ಸುಮಾರು ಜನ ಇದ್ದೀವಿ, ನಮ್ಮ ಸಂಘದಲ್ಲೆಲ್ಲ ಒಂದು 500-400 ಜನ ಮಹಿಳೆಯರು. ಅದರಲ್ಲಿ ಇವಾಗ ತಾಲೂಕಲ್ಲೇ ಮಾಡಿದರೆ ಎಲ್ಲರೂ ಪ್ರತಿಯೊಬ್ಬರೂ ಇದಕ್ಕೆ ಸ್ಪಂದಿಸ್ಕೊಂಡು ಒಳ್ಳೊಳ್ಳೆ ಕಾರ್ಯಚಟುವಟಿಕೆ ಮಾಡ್ತಾಯಿದ್ರೆ ಎಲ್ಲರೂ ಬರ್ತಾರೆ, ಸಹಕಾರ ಕೊಡ್ತಾರೆ. ಹಂಗಾಗಿ ಎಲ್ಲ ನಾವೆಲ್ಲ ಕೈ ಜೋಡಿಸಿ ಕೆಲಸ ಮಾಡೋಣ. ನನ್ನ ಹೆಸರು ಮಹಾಲಕ್ಷ್ಮಮ್ಮ, ಕಳ್ಳಂಬೆಳ್ಳ ಹೋಬಳಿ ಮಹಿಳಾ ಘಟಕದಲ್ಲಿ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಹಿಂದೆಲ್ಲ ಸಂಘಟನೆಯಲ್ಲೆಲ್ಲ ಕೆಲಸ ಮಾಡಿದ್ದೀನಿ, ಆಮೇಲೆ ಪಂಚಾಯತಿನಲ್ಲಿ ಕೆಲಸ ಮಾಡಿದ್ದೀನಿ ಸಾಕ್ಷರ ಭಾರತ್ ಕಾರ್ಯಕ್ರಮದಲ್ಲಿ. ಅದರಿಂದ ಸ್ವಲ್ಪ ಜನಗಳು ಟಚ್ ಐತೆ, ಹೆಣ್ಮಕ್ಳು ಬಂದು ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ಹತ್ರ ಮಾತಾಡ್ತಾರೆ, ಸಮಸ್ಯೆ ಬಗೆಹರಿಸ್ಕೊಳ್ಬೇಕು. ನಾವು ನಮಗೆ ಗೊತ್ತಾದ ಒಂದು ಹಂತದಲ್ಲಿ ನಮಗೆ ಗೊತ್ತಿಲ್ಲದಿದ್ರು ಬೇರೆ ಹತ್ರ ಏನಾದರೂ ತಿಳ್ಕೊಂಡಾದರೂ ನಾವು ಅವ್ರ ಸಮಸ್ಯೆ ಬಗೆಹರಿಸ್ತೀವಿ. ನಾವು ಏನು ತಾಲೂಕು ಘಟಕಕ್ಕೆ ಒಂದು ಹೆಲ್ಪ್ ಆಗಿರ್ತೀವಿ. ನಮಸ್ತೆ, ನನ್ನ ಹೆಸರು ಸುಂದರಮ್ಮ ಅಂತ. ನಾನು ಇವಾಗ 15 ವರ್ಷದಿಂದನೂ ಮೇಡಮ್ಮರ ಜೊತೆ ಇದ್ದೀನಿ. ಮೇಡಮ್ಮರು ನಮ್ಮ ಮಕ್ಕಳಿಗೆ ನಮಗೆ ಎಲ್ಲ ತುಂಬ ಕಷ್ಟದಲ್ಲಿದ್ದಾಗೆಲ್ಲ ಸಹಾಯ ಮಾಡಿದ್ದಾರೆ. ಸಂಘದಲ್ಲಿ 10,000 ಲೋನ್ ಕೊಡಿಸಿ ಇವಾಗ 100,000 ಲೋನ್ ಕೊಡಿಸ್ತಾ ಇದ್ದಾರೆ. ನಮ್ಮ ಕುಟುಂಬದಲ್ಲಿ ಏನೇ ಕಷ್ಟ ಅಂದ್ರೂ ಎಲ್ಲರಿಗೂ ಸಹಾಯ ಮಾಡ್ತಾರೆ. ರೇಣುಕಾ ಮೇಡಮ್ ಗಿರ್ಜಮ್ಮ, ಕೊಂಬು ಬಜಾರ್ ಮೇಡಮ್ ಅವರು ಉಳಿತಾಯ ಸಂಘ ಮಾಡಕ್ಕೆ ಬರ್ತಾರೆ, ಧೈರ್ಯ ಹೇಳ್ತಾರೆ, ಸಪೋರ್ಟ್ ಮಾಡ್ತಾರೆ, ಏನೇ ಒಂದು ಕಾರ್ಯವಿದ್ರು ಕರೀತಾರೆ. ತಿರುಗಿ ಗೌರ್ಮೆಂಟ್ ಆಸ್ಪತ್ರೆ ತಾಗೆಲ್ಲ ಕರ್ಕೊಂಡು ಹೋದರು, ಮಹಿಳೆಯರಿಗೆ ಪಾಪ ಅಪಲ ಅನುಕೂಲ ಮಾಡ್ತಾರೆ. ಗಂಡೊಂದು ಒಂದು ಸ್ವಲ್ಪ ತೊಂದರೆ ಇತ್ತು, ಮೇಡಮ್ ಅವರೇ ಸಪೋರ್ಟ್ ಮಾಡಿ ಧೈರ್ಯ ತುಂಬ ಹೊತ್ತಿಗೆ ಇವಾಗ ನಾನೊಂಚೂರು ಅಂಗಡಿ ಮಾಡಿಕೊಂಡು ವ್ಯವಹಾರ ಮಾಡ್ತಾ ಇದ್ದೀನಿ. ಅವ್ರು ಸಪೋರ್ಟ್ ಮಾಡೋದಕ್ಕೆ ಇದ್ರೆ ನಾವು ಹೊರಗಡೆ ಹೋಗ್ತಾನೆ ಇದ್ವಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.